ಸಿನಿಮಾ ಶೂಟಿಂಗ್ ನಡೆಯುವ ವೇಳೆ ಅವಘಡಗಳು ಸಂಭವಿಸುವುದು ಮಾಮೂಲಿ. ಇದೀಗ ರಿಷಭ್ ಶೆಟ್ಟಿ ನಟನೆಯ ಹೀರೋ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿಯೂ ಕೂಡ ಇಂಥದ್ದೇ ಒಂದು ಅವಘಡವಾಗಿದೆ. ಸಿನಿಮಾ ಶೂಟಿಂಗ್ ಹಾಸನದ ಬಳಿ ನಡೀತಾ ಇತ್ತು. ತೋಟವೊಂದರಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಸಿಡಿಸುವಂತ ಒಂದು ದೃಶ್ಯ ಬರುತ್ತೆ. ಆ ದೃಶ್ಯ ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಸಿಡಿಸ್ತಾರೆ. ಪೆಟ್ರೋಲ್ ಬಾಂಬ್ ಸಿಡಿಸ್ತಾ ಇದ್ದ ಹಾಗೆ ರಿಷಭ್ ಶೆಟ್ಟಿ ಹಾಗೂ ಆ ಚಿತ್ರದ ನಾಯಕಿಯಾಗಿರುವಂತಹ ಗಾನವಿ ಇಬ್ಬರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಗಾಯವಾಗಿದೆ. ರಿಷಭ್ ಶೆಟ್ಟಿ ಅವರಿಗಂತೂ ತಲೆಗೆ ಹಾಗೆ ಬೆನ್ನಿಗೆ ಸುಟ್ಟ ಗಾಯಗಳಾಗಿವೆ. ಸ್ವಲ್ಪದರಲ್ಲೇ ದೊಡ್ಡ ಅವಘಡದಿಂದ ಇಬ್ಬರೂ ಕೂಡ ಮಿಸ್ ಆಗಿದ್ದಾರೆ. ಮೇಲ್ನೋಟಕ್ಕೆ ಈ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ಆದರೆ ಸಿನಿಮಾ ರಿಲೀಸ್ ಮಾರ್ಚ್ 5ಕ್ಕೆ ಅಂತ ಈಗಾಗಲೇ ಸಿನಿಮಾ ತಂಡ ಘೋಷಣೆಯನ್ನು ಕೂಡ ಮಾಡಿದೆ. ಥಿಯೇಟರ್ಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ. ಆದರೆ ಸಿನಿಮಾ ಶೂಟಿಂಗ್ಗೆ ಇನ್ನು ಕೆಲವೇ ಕೆಲವು ದಿನ ಇರುವಂತಹ ಸಂದರ್ಭದಲ್ಲಿ ಇದೆಂಥ ಶೂಟಿಂಗ್ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಚಿತ್ರತಂಡ ಗಿಮಿಕ್ಗೋಸ್ಕರ, ಪ್ರಮೋಷನ್ಗೋಸ್ಕರ, ಪಬ್ಲಿಸಿಟಿಗೋಸ್ಕರ ಇಂಥದ್ದೊಂದು ಕೆಲಸವನ್ನು ಮಾಡ್ತಾ ಈ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಎನ್ನುವ ರೀತಿಯಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಚೀಪ್ ಗಿಮಿಕ್ ಅಥವಾ ಇಂತಹ ಚೀಪ್ ಪಬ್ಲಿಸಿಟಿ ಅವಶ್ಯಕತೆ ಇದೆಯಾ ಅನ್ನೋದು ಕೂಡ ಹಿರಿಯ ರಸಿಕರ ಪ್ರಶ್ನೆಯಾಗಿದೆ. ಹಂಗೆ ಹೊಚ್ಚಬಿಡ್ರ ಮೇಲೆ ಹೊಚ್ಚೋ ಹೊಚ್ಚೋ. ಹಾ ತುಣಿ ಈಗ ತುಣಿ ಬಿಟ್ಟಿದ್ದು ಏನಾಗಿಲ್ಲ.